ಪ್ರಸ್ತಾಪವಾಗಿರೋದು ಆಮೇಲೆ ಈಗ ಹಸಿರು ಬಂದಿರೋದು ಭಾರತದವರೆಲ್ಲ ಮಾತಾಡೋದು ಮಾಗಾಗಿ ಈಗ ಮಾತಾಡ್ತಾರೆ ಕೊನೆಯದಾಗಿ ಮತ್ತೆ ನಮ್ಮ ರಮೇಶ್ ಜಾರಕಿಹೊಳಿ ಅವರು ಮಾತಾಡಿದ್ರು ಐದನೇ ಜಾಮ್ ಗಣಪತಿ ಅವರು ಮಾತಾಡಿದ್ರು ರಾಷ್ಟ್ರೀಯ ಜೋಳ ಕೊಟ್ಟಿದ್ದಾರ ಅಸೋಸಿಯೇಷನ್ ಕೊಟ್ಟಿದ್ದಾರ ಗೋಡೆಮೆಯ ಕೊಟ್ಟಾರ ನಮ್ಮ ಸಂಜು ರೆಡ್ಡಿ ಇದ್ದಾರ ತಾನಾಜಿ ಇದ್ದಾರ ಹಾಗೆ ಉದಯಕಾಂತ್ ಇದ್ದಾರ ನಮ್ಮ ಆಕಾಶ್ ಇದ್ದಾರ ಮಾಡಿದ ಮತ್ತೆಲ್ಲ ಹಿಂದ ಮುಂದೆ ಕುಂತ ಎಲ್ಲ ನಮ್ಮ ಪಕ್ಷದ ಎಲ್ಲ ಪದಾಧಿಕಾರಿಗಳೇ ಮತ್ತು ವಿಶೇಷವಾಗಿ ನಮ್ಮ ಪತ್ರಕರ್ತ ಪತ್ರಕರ್ತ ಸ್ನೇಹಿತರೆ ಮಾಧ್ಯಮ ಮಿತ್ರರು ರಾಜ್ಯದಲ್ಲಿ ಎಲ್ಲ ಪಾರ್ಟಿಗಳು ಹೆಚ್ಚು ಕಮ್ಮಿ ಚುನಾವಣೆ ಪ್ರಚಾರ ಸ್ಟಾರ್ಟ್ ಆಗಿದೆ ಅದರ ಬೇರೆ ಮಾತಿಲ್ಲ ಇನ್ನ ಒಂದು ವರ್ಷ ನಾಳಿನ ಮುಂಜಾನೆ ಎಲೆಕ್ಷನ್ ವೋಟ್ ಹಾಕತ್ತಿಲ್ಲ ಯಾರು ಬರುತ್ತೆ ಸರ್ ಯಾರು ಸುಮ್ಮನೆ ವೋಟಿಂಗ್ ಈಗ ಆದರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಜನತಾ ಜನರ ಪರವಾಗಿ ಯಾರು ಬರಿ ಅಂತ ಒಂದು ಕ್ವಶನ್ ಇದೆ ಒಂದು ಕಡೆ ಈ ಮನೆ ನೋಡಿ ನೀವು ಆಡಳಿತ ಪಕ್ಷ ಯಾವುದಿದೆ ಬಿಜೆಪಿ ಇದೆ ಅವ್ರು ಸರ್ಕಾರ ಮಾಡ್ತಾ ಇದ್ದಾರೆ ಜನರ ಪರವಾಗಿ ಕಸ ಸುಖಗಳು ನೋಡುವಂತ ಸರ್ಕಾರ ಅವ್ರಿಗಿದೆ ಮೊನ್ನೆ ಅವ್ರಿಗೆ ಕಾರ್ಯಕಾರಣಿ ಸಲಹೆ ಆಯ್ತು ಎಲ್ಲಿ ಹೊರಬೇಕಲ್ಲಿ ಕರ್ನಾಟಕ ರಾಜ್ಯದ ರೈತರಿಗೆ ಏನು ಸಾಲ ಮನ್ನಾ ಮಾಡ್ತೀವಂತೆ ಚರ್ಚೆ ಆಗಿಲ್ಲ ಗರೀಬರಿಗೆ ಏನಾರ ಗ್ಯಾಸ್ ಸಿಲಿಂಡರ್ ಗ್ಯಾರೇಜ್ ಹೋಗ್ಬೇಕಲ್ಲ ಒಂದು ದೋಸೆ ರೂಪಾಯಿ 400 ರೂಪಾಯಿ ತಗೊಳ್ಬೇಕಂತೆ ಚರ್ಚೆ ಆಗಿಲ್ಲ ಡೀಸೆಲ್ ಪೆಟ್ರೋಲ್ ರಾಮನಗರದ ಭಾಷಣ ಮಾಡೋ ಮುನ್ನ ಹಿಂದೆ ಟೇಬಲ್ ತರ್ತಾರೆ
ಹೈದರಾಬಾದ್ ತಟ್ಟಿ ನನ್ನ ಕರ್ನಾಟಕ ರಾಜ್ಯದ ಒಂದು ಹನಿ ನೀರಲ್ಲ ಹೈದಿ ಉಳಿದಿದ್ದಾರೆ ಅವ್ರು ಎಂತ ವಿಷಯ ಮತ್ತೆ ಇವ್ರಿಗೆ ಹಾಗೆ ಬಿಡೋಣ ನಮ್ಮಲ್ಲಿಂದ ಹೇಳ್ಕೊಂಡ್ರಪ್ಪ ಬೇರೆ ಯಾಕ ಗೋದಾವರಿ ಬೇಸನ್ ಬಸವಕಲ್ಯಾಣದಿಂದ ಶುರುವಾಯ್ತದ ಇಲ್ಲಿಂದ ಹರ್ಕೊಂಡು ಸುಮಾರು ದೀಡ್ಸ ಕಿಲೋಮೀಟರ್ ನಮ್ಮಲ್ಲಿಂದ ಹೋಗಿ ಏನಂದ್ರೆ ಎದ್ದು ದೀಡ್ಸ ಕಿಲೋಮೀಟರ್ ನಮ್ಮಲ್ಲಿಂದ ಹೋಗಿ ತೆಲಂಗಾಣದ ಸೇರಿ ಅಲ್ಲಿ ಡ್ಯಾಮ್ ಮಾಡ್ಕೊಳತ್ತಾರ ಸಿಂಧೂರ್ ಡ್ಯಾಮ್ ಹೋಗಿ ಮೊನ್ನೆ ಬಸವೇಶ್ವರ ಡ್ಯಾಮಿಗೆ ಏನಲ್ಲ ಶಂಕು ತಾಳೆ ಮಾಡ್ತಾರಲ್ಲಿ ಮುಖ್ಯಮಂತ್ರಿಗಳು ನಮ್ಮಲ್ಲಿ ಏನಿಲ್ಲ ಏನಿಲ್ಲ ನನ್ನ ನೆನಪಲ್ಲ ಚಲೋ ಹಿಂದೆ ಐದಾರು ವರ್ಷ ಮೊದಲು ನಮ್ಮ ಪತ್ರಕರ್ತಾ ಸ್ನೇಹಿತರು ಅವರಿಗೆ ನೆನಪಿದೆ ನೀರು ಮಾಡೋಸ್ಕರ ಕೊಯ್ನಾ ಡ್ಯಾಮ್ ಅಂತ ಬಂದು ಈ ಕಡೆ ಎತ್ತರಪ್ಪ ಈ ಕೊಯ್ಗು ಪಹಾಡದಿಂದ ಕೊಂಗಳಿ ಹೊಚ್ಕೊಂಡು ಹೋಗಿ ದೊಡ್ಡ ದೊಡ್ಡ ಬಂಡೆ ಒಳಗ ಹೊಲ್ದಾಗ ತಿಂತಿ ಬಹಳ ಅನಾಹುತ ಆಗಿತ್ತು ಅವಾಗ ಕುಮಾರಸ್ವಾಮಿ ಅವರು ವೀಕ್ಷಣೆ ಮಾಡಕ್ ಬಂದಾಗ ನಾನು ಅವ್ರ ಜೊತೆ ಬಂದಿದ್ದೆ ಏನಾಗ ಎರಡನೇ ದಿನ ಆಗುತ್ತೆ ಬಂದಿದ್ದೆ ಎರಡನೇ ದಿನ ನಾನು ಬಂದಿದ್ದಿನ ನೋಡಿದಾಗ ಇಲ್ಲಿ ನೀರು ಬಂದವ ಇಲ್ಲೋ ಅಂತ ಅನಿಸ್ತಿತ್ತು ಯಾಕಂದ್ರ ಇಲ್ಲಿಂದ ಹರಿದು ಒಂದು ದಿನ ಪೂರ ಹಾಳು ಮಾಡಿತು ಇಲ್ಲಿಂದ ಅರ್ಧಕ್ಕೂ ಬಂದು ಅಳಂಗ್ ಹೋಗಿ ಅಲ್ಲಿಂದ ಆ ಮುಂದಿನ ಡ್ಯಾಮಿಗೆ ಹೋಗಿ ಅಲ್ಲಿ ಗುಲ್ಬರ್ಗಿಂದ ಮುಂದೆ ಬಂದವರು ಬಸವ ಕಲ್ಯಾಣದಾಗ ಎಲ್ಲಿ ನೀರು ನಾವು ನಿಂದಿಸಬೇಕಾಗಿತ್ತ ಎಲ್ಲಿ ನೀರು ನಿಂದಿಸಬೇಕಾಗಿತ್ತು ಆ ಕೆಲಸ ಇವತ್ತಿನವರೆಗೆ ಯಾವ ಸರ್ಕಾರಗಳು ಇವತ್ತು ಬಸವ ಕಲ್ಯಾಣ ಮಾಡಿಲ್ಲ ಬಂಧುಗಳೇ ನಾನು ಫಸ್ಟ್ ಟೈಮ್ ಬಂದಿದ್ದೀನಿ ಈ ಕಡೆ ಇಷ್ಟೊಂದು ನೀರು ನಮ್ಮಲ್ಲಿದೆ ಹರ್ಕೊಂಡು ಹೋಗ್ಯಾವ ನಮ್ಮ ಕಲ್ಯಾಣ ನಮ್ಮ ಉಳಿಸ್ಕೊಳಕ್ಕಾಗಿಲ್ಲ ಹಳೆ ಹೋಗಿ ಅದ್ಯಾವುದು ಮುಂದೆ ಬರ್ತದದು ಬೆಣ್ಣೆ ತೋರಣ ಬೆಣ್ಣೆ ತೋರ ಫುಲ್ ಆಗಿ ಮತ್ತೆ ಮುಂದೆ ಹೋಗಿ ಎಲ್ಲಿ ನಾಗರ